ಗಣಿನಾಡಿಗೆ ಬರ್ತಾ ಇದ್ದಾರೆ ಬಿಜೆಪಿ ಚುನಾವಣಾ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಫೆಬ್ರವರಿ 23 ಕ್ಕೆ ಬಳ್ಳಾರಿಯ ಸಂಡೂರಿಗೆ ಅಮಿತ್ ಶಾ ಭೇಟಿ ನೀಡ್ತಾ ಇದ್ದಾರೆ ಸಂಡೂರಿನಲ್ಲಿ ರೋಡ್ ಶೋ ಬೃಹತ್ ಸಮಾವೇಶ ಆಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಯ ಕಾವು ಕೂಡ ಜೋರಾಗಿದೆ ಅಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಫೆಬ್ರವರಿ 23 ಕ್ಕೆ ಬಳ್ಳಾರಿಯ ಸಂಡೂರಿಗೆ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ 22 ಫೆಬ್ರವರಿ 22 ರ ರಾತ್ರಿನೇ ರಾಜ್ಯಕ್ಕೆ ಆಗಮಿಸ್ತಾರೆ ಅಮಿತ್ ಶಾ ಜಿಂದಾಲ್ನಲ್ಲಿರೋ ಹಯಾತ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಫೆಬ್ರವರಿ 23 ರಂದು ಸಂಡೂರಿನಲ್ಲಿ ಚುನಾವಣಾ ಚಾಣಕ್ಯನ ಮತಬೇಟೆ ಯಾವ ರೀತಿ ಇರುತ್ತೆ ಅನ್ನುವ ಒಂದು ಕುತೂಹಲ ಕೂಡ ಗರಿಗೆದರಿದೆ ಸಾಮಾನ್ಯವಾಗಿ ಅಮಿತ್ ಶಾ ಅಂತ ಹೇಳಿದರೆ ಚುನಾವಣಾ ಚಾಣಕ್ಯ ಅಂತ ಕರೀತಾರೆ ಚಾಣಾಕ್ಷ ಅಂತ ಕರೀತಾರೆ ಪಕ್ಷದ ಒಂದು ದೊಡ್ಡ ಶಕ್ತಿ ಅಂತ ಈಗಾಗಲೇ ಬಿಂಬಿತವಾಗಿದ್ದಾರೆ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಜೋಡೆತ್ತುಗಳಂತೆ ಕೆಲಸ ಮಾಡುತ್ತಾರೆ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪಕ್ಷದ ಪ್ರಮುಖ ಶಕ್ತಿ ಪ್ರಮುಖ ಏನು ಎರಡು ಕಣ್ಣುಗಳಿದ್ದಂತೆ ಅನ್ನುವ ಒಂದು ಪ್ರಚಲಿತದಲ್ಲಿರುವಂತಹ ವಿಚಾರ ಹಾಗಾಗಿ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು ನಮ್ಮ ತಪ್ಪುಗಳನ್ನು ಮರೆಮಾಚಿ ಅಭಿವೃದ್ಧಿ ಮಂತ್ರವನ್ನು ಯಾವ ರೀತಿ ಜಪಿಸಬೇಕು ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವರ ಈ ಸಮಾವೇಶ ಇವರ ಸಭೆ ಸಮಾರಂಭಗಳು ರೋಡ್ ಶೋ ಬೃಹತ್ ಸಮಾವೇಶ ಎಲ್ಲವೂ ಕೂಡ ಒಂದು ಇಂಪಾರ್ಟೆನ್ಸ್ ನ ಪಡೆಯಲಿದೆ ಫೆಬ್ರವರಿ 22 ರ ರಾತ್ರಿಯೇ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ ಫೆಬ್ರವರಿ 23 ಕ್ಕೆ ಬಳ್ಳಾರಿಯ ಸಂಡೂರಿಗೆ ಅಮಿತ್ ಶಾ ಭೇಟಿ ನೀಡುತ್ತಾರೆ ಗಣಿನಾಡಿಗೆ ಬರ್ತಾ ಇದ್ದಾರೆ ಬಿಜೆಪಿ ಚುನಾವಣಾ ಚಾಣಕ್ಯ ಇಲ್ಲಿ ಗಣಿನಾಡು ಅಂತ ಹೇಳಿದ ತಕ್ಷಣ ನಮಗೆ ಮುಂಚೆ ಗಣಿಧಣಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರ ಹೆಸರು ಬಹಳ ಪ್ರಚಲಿತದಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇರ್ತೀವಿ ಈಗ ಅವರದೇ ಆದಂತ ಒಂದು ಹೊಸ ಪಕ್ಷವನ್ನು ಕಟ್ಟಿದ್ದಾರೆ ಹೀಗಾಗಿ ಯಾವ ರೀತಿ ಎದುರಾಳಿ ಪಕ್ಷಗಳಿಗೆ ಸೆಡ್ ಹೊಡಿಬೇಕು ಸಂಡೂರು ಅಂತ ಹೇಳಿದ ತಕ್ಷಣ ಅಲ್ಲಿ ತುಕಾರಾಮ್ ಅವರು ಶಾಸಕರಾಗಿದ್ದಾರೆ ಕಾಂಗ್ರೆಸ್ನ ಶಾಸಕರು ಹೀಗಾಗಿ ಇಲ್ಲಿ ತಮ್ಮ ಛಾಪನ್ನ ಯಾವ ರೀತಿ ಮೂಡಿಸಬೇಕು ಭಾರತೀಯ ಜನತಾ ಪಕ್ಷವನ್ನ ಕಮಲವನ್ನ ಯಾವ ರೀತಿ ಅರಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಎಲ್ಲ ಸಭೆ ಸಮಾರಂಭಗಳು ಸಿಗ್ನಿಫಿಕೆನ್ಸ್ ಪಡೆದುಕೊಳ್ಳುತ್ತೆ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ